ಇಷ್ಟು ದಿನ ನನ್ನ ಬದುಕಲ್ಲಿ ನಾನ್ ಪಟ್ಟ ಯಾತನೆ ನೋವು ಎಲ್ಲ ದೂರ ಆಗಿ ನನ್ ಬಾಳಲ್ಲಿ ಬೆಳಕು ಚೆಲ್ಲೋ ಹಾಗಾದ್ರೆ ಅದು ನಾನು ಪಡ್ಕೊಂಡ್ ಬಂದಿರೋ ಪುಣ್ಯ ಅಂತ ಅನ್ಕೋತೀನಿ. ಯು ಆರ್ ಮೈ ಲಾಸ್ಟ್ ಹೋಪ್. ಇವತ್ತು ನನ್ನ ಜೀವನದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಅದು ನಿನ್ ಮೇಲೆ ನಿಂತಿದೆ. ದಯವಿಟ್ಟು ಇವತ್ತು ನಾನ್ ಪ್ರೀತಿಸಿದ ಕಣ್ಣಿನ ಹುಡುಗಿ ನನ್ ಕಣ್ಣು ಮುಂದೆ ಬರೋ ಹಾಗೆ ಮಾಡು. ಇಲ್ಲಿ ಜಗಮಗಿಸ್ತಾ ಇರೋ ಬೆಳಕಿನ ತರ ನನ್ ಜೀವನದಲ್ಲೂ ಬೆಳಕು ಚೆಲ್ಲೋ ಹಾಗೆ ಮಾಡು. ನಾನ್ ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ನಿನ್ನ ಹತ್ರ ಬಂದಿದ್ದೀನಿ. ನಿನ್ನ ಕೈ ಚಾಚಿ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕೈ ಬಿಡ್ಬೇಡ. ಬಾಚಿ ತಪ್ಪಿಕೋ ಪ್ಲೀಸ್, ಪ್ಲೀಸ್. ಬರೀ ನೀನೇ, ಬರೀ ನೀನೇ, ನೀನೇ ಜೀವಕೀಗ ನೀನೇ ಬೇಕಿದೆ. ಬರೀ ನೀನೇ, ನೀನೇ ಬರೀ ನೀನೇ, ನೀನೇ ಜೀವಿಸೋಕು ನೀನೇ ಬೇಕಿದೆ. ಹೇಳು ಅನನ್ಯ. ಮಾಮ್, ಅಖಿಲಾಂಡೇಶ್ವರಿ ಮಕ್ಕಳಿಬ್ರು ಸೆಟ್ಟಿಗೆ ಬಂದಾಯ್ತು. ಗುಡ್, ಬಟ್ ಈ ಟಾಸ್ಕ್ ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಆ ಕಣ್ಣಿನ ಹುಡುಗಿ ಅಂದ್ರೆ ಪಾರ್ವತಿನೇ ಬರ್ಬೇಕು. ಆದಿತ್ಯನ್ಗೆ ಅವಳೇ ಕಣ್ಣಿನ ಹುಡುಗಿ ಅಂತ ಗೊತ್ತಾಗ್ಬೇಕು. ಶೋರ್, ಅವಳು ಬಂದೇ ಬರ್ತಾಳೆ ಮಾಮ್. ಎಲ್ಲ ನಮ್ ಪ್ಲಾನಿನ ಪ್ರಕಾರನೇ ನಡೀತಾ ಇದೆ. ಗುಡ್, ಟೇಕ್ ಕೇರ್. ಥ್ರೋ, ಡೋಂಟ್ ಲೂಸ್ ಹೋಪ್ಸ್. ಆಯ್ತಾ ರೇತು, ಇವತ್ ನಾನ್ ನನ್ನ ಜೀವನ ಕೊನೆ ಪರೀಕ್ಷೆನ ಎದುರಿಸ್ತಾ ಇದ್ದೀನಿ. ಇದ್ರಲ್ಲಿ ಪಾಸ್ ಆದ್ರೆ ಸರಿ, ಇಲ್ಲ ಅಂದ್ರೆ. ಬ್ರೋ, ಹಾಗೆ ಹೇಳ್ಬೇಡ ಬ್ರೋ, ಎಲ್ಲ ಸರಿ ಹೋಗುತ್ತೆ. ಇದೆಂತ ವಿಪರ್ಯಾಸ ಪ್ರೀತು, ಅವಳೇ ಕಾಲ್ ಮಾಡಿದ್ಲು, ಆಮೇಲೆ ಅವಳೇ ಲೆಟರ್ ಬರದ್ಲು, ಅವಳೇ ಸೈಲೆಂಟ್. ಯಾರಾದ್ರೂ ನನ್ನ ಲೈಫಲ್ಲಿ ಆಟ ಆಡ್ತಾ ಇದಾರ ಪ್ರೀತು? ಎಷ್ಟು ಅಂತ ನೋವು ಅನ್ಭವಿಸ್ಲಿ, ಎಷ್ಟು ಅಂತ ಅವಳಿಗೋಸ್ಕರ ಕುರುಗ್ಲಿ, ನೀವೆಲ್ಲರೂ ಹೇಳ್ತೀರಾ ಬೇಗ ಇದರಿಂದ ಹೊರಗ್ ಬಾ ಅಂತ. ನನ್ ಕೈಲಿ ಆಗ್ತಾ ಇಲ್ಲ ಪ್ರೀತು. ನೋಡು, ಇವತ್ತೇ ಕೊನೆ. ಇವತ್ತೇನಾದ್ರೂ ಅವಳು ನನ್ ಮುಂದೆ ಬಂದ್ರೆ ಸರಿ, ಇಲ್ಲಾಂದ್ರೆ ನಾನ್ ಏನ್ ಹಾಕ್ತೀನೋ ನನಗೆ ಗೊತ್ತಿಲ್ಲ. ಬ್ರೋ, ಡೋಂಟ್ ವರಿ ಬ್ರೋ, ನೀನೇ ಹೇಳ್ತಿದ್ದೆ ಅಲ್ವಾ ನಮ್ಮ ಹಣೆಲಿ ಏನ್ ಬರ್ತಿದೆ ಅದೇ ಆಗತ್ತೆ ಅಂತ. ನಿನ್ ಹುಡುಗಿ ಸಿಗ್ಬೇಕು ಅಂತ ಬರ್ತಿದ್ರೆ ಅವಳು ಖಂಡಿತ ಸಿಕ್ಕಿ ಸಿಗ್ತಾಳೆ. ಆದ್ರೆ ಪ್ಲೀಸ್, ನೀನ್ ಈ ತರ ಮಾತ್ರ ಕಂಟ್ರೋಲ್ ಕಳ್ಕೋಬೇಡ, ನನ್ ಕೈಲಿ ನೋಡಕ್ ಆಗಲ್ಲ ಬ್ರೋ. ಪ್ಲೀಸ್ ಬ್ರೋ, ಕಾಮ್ ಡೌನ್ ಆಯ್ತಾ?
ನಿಜಕ್ಕೂ ನನ್ನ ಕೈಲಾಗ್ತಾ ಇಲ್ಲ. ನಾನು ಇಷ್ಟಪಟ್ಟಿರೋ ಆ ಪ್ರೀತಿ ತುಂಬಿದ ಕಣ್ಗಳು ಜೂಗಳು ಅಲ್ವೇ ಅಲ್ಲ. ಪ್ಲೀಸ್ ಬ್ರೋ, ತಾಳ್ಮೆ ಕಳ್ಕೋಬೇಡ, ಇನ್ನೂ ಕಾಲ ಮುಂಚಿಲ್ಲ. ಸ್ವಲ್ಪ ಹೊತ್ತು ವೇಟ್ ಮಾಡುವ ಅದಿ, ನಿಮ್ ನಿಜವಾದ ಕಣ್ಣಿನ ಹುಡುಗಿ ಸ್ಟೇಜ್ ಹೇಳಿರ್ತಾಳೆ. ಯಜಮಾನನ ಕಷ್ಟ ನೋಡಕ್ಕಾಗ್ತಿಲ್ಲ, ಬೇಗ ಬಂದ್ಬಿಡು. ಇಲ್ಲ ಇದೆ ಅಂದ್ರೆ ಅವ್ರು ಖಂಡಿತ ಇಲ್ಲಿ ಬಂದೇ ಬರ್ತಾರೆ. ಆದ್ರೆ ಯಜಮಾನ್ರು ಎಲ್ಲಿ ಹೋದ್ರು? ಈ ಅನನ್ಯ ಅವ್ರು ಬೇರೆ ಯಜಮಾನ್ರನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಎಲ್ಲೋ ಕರ್ಕೊಂಡು ಹೋಗಿ ಕೂರ್ಸಿದ್ರು. ಇಲ್ಲಿ ಏನ್ ನಡೀತಿದೆ ನಂಗೊಂದು ಗೊತ್ತಾಗ್ತಿಲ್ಲ.
ಅವ್ರಿಗೆ ಒಂದು ಫೋನ್ ಆದ್ರೂ ಮಾಡೋಣ. ಹೇಳು ಪಾರ್ವತಿ. ಹಲೋ ಯಜಮಾನ್ರೆ. ಪಾರ್ವತಿ, ನನ್ಗೇನು ಕೇಳಿಸ್ತಾ ಇಲ್ಲ. ನನ್ ಕಾರ್ ಹತ್ರ ಇದ್ದೀನಿ, ನೀವೆಲ್ಲಿದ್ದೀರಾ? ಪಾರ್ವತಿ, ನನ್ಗೇನು ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡು. ಹಲೋ ಯಜಮಾನ್ರೆ. ಸರಿ, ನಿಂಗೇನು ಕೇಳಿಸ್ತಾ ಇಲ್ಲ, ನನಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ. ಓ, ನೀವು ಇಲ್ಲಿದ್ದೀರಾ? ಬನ್ನಿ, ಆದಿತ್ಯ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲು? ಹಾ, ನಿಜ. ಆದ್ರೆ ನೀವು ಇದನ್ನ ಮುಖಕ್ಕೆ ಕವರ್ ಮಾಡ್ಕೊಂಡ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ. ಇದನ್ನ ನಾನ್ ಯಾಕೆ ಹಾಕೋಬೇಕು? ಆದಿತ್ಯ ಸರ್ಗೋಸ್ಕರ. ನಮ್ಮ ಯಜಮಾನ್ರಿಗೋಸ್ಕರನ? ಹೌದು. ಆದ್ರೆ ನೀವು ಯಾಕೆ ಏನು ಅಂತ ಮಾತ್ರ ಕೇಳಬೇಡಿ. ಇದನ್ನ ಹಾಕೊಂಡ್ರೆ ಮಾತ್ರ ನಾನ್ ಕರ್ಕೊಂಡು ಹೋಗಕ್ಕಾಗೋದು. ಸರಿ. ಹುಡುಗಿಯರ್ ಮುಖಕ್ಕೆ ಬಟ್ಟೆ ಕಟ್ಟಿ ಏನ್ ಮಾಡ್ತಿದಾರೆ ಇಲ್ಲಿ? ಯಜಮಾನ್ರ ಕಣ್ಣಿನ ಹುಡುಗಿ ಆಯ್ಕೆ ಮಾಡ್ತಿದಾರಾ? ಏನಾದ್ರೂ ಆಗ್ಲಿ, ಸಮಯನೇ ನನ್ನನ್ನ ಇಲ್ಲಿ ತಂದ್ ನಿಲ್ಸಿದೆ ಅನ್ಸುತ್ತೆ. ಎರಡ್ ಹೆಜ್ಜೆ ಯಜಮಾನ್ರ ಹತ್ರ ನಡ್ದೆ ಬಿಡ್ತೀನಿ.
ಎಷ್ಟು ಜನ ಹುಡುಗಿಯರ ಮಧ್ಯದಲ್ಲಿ ಮನಸ್ಸನ್ನು ಸೆಳೆದ ಆ ಕಣ್ಣಿನ ಹುಡುಗಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ವೇದಿಕೆಯಲ್ಲಿ ಈ ಕ್ಷಣದಲ್ಲಿ ಸಿಗ್ತಾ ಇದೆ. ಯಾಕಂದ್ರೆ ಆ ಸ್ಪಾರ್ಕ್ ಆದಿತ್ಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇದೆ. ಮತ್ತಿನ್ನೇನಕ್ಕೆ ತಡ, ಈ ಉತ್ತರ ನಾ ಅವ್ರ ಬಾಯಿಂದ ಕೇಳೋಣ. ಲೆಟ್ಸ್ ವೆಲ್ಕಮ್ ಆದಿತ್ಯ ಅರಸನಕೋಟೆ ಆನ್ ದಿ ಸ್ಟೇಜ್. ನಿಮ್ ಕಣ್ಣನ್ನ ನೋಡ್ತಾ ಹುಚ್ಚಂತರ ಪ್ರೀತಿ ಮಾಡಿದೆ, ಆದ್ರೆ ಇವತ್ತು ನನ್ನ ಕನಸಿನ ಹುಡುಗಿನೇ ನನ್ನ ಕಣ್ ಮುಂದೆ ಬಂದು ನಿಂತಿದ್ದಾಳೆ. ಎಷ್ಟು ಅದೃಷ್ಟವಂತ ಅಲ್ವಾ ನಾನು. ಇವತ್ತು ನಿಮ್ ಮುಂದೆ ನಿಮ್ಮನ್ನ ನೋಡ್ತಾ ಮತ್ತೆ ನಾನು ಪ್ರಪೋಸ್ ಮಾಡ್ತೀನಿ. ಕೊನೆಗೂ ನೀವಾಗ ನೀವೇ ಬಂದು ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಮತ್ತೆ ಪ್ರೂವ್ ಮಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ ಕಣ್ಗಳೇ ಇಷ್ಟು ಅಂದವಾಗಿರ್ಬೇಕಾದ್ರೆ ಇನ್ನೊಂದು ಮುಖ ಎಷ್ಟು ಸುಂದರವಾಗಿರ್ಬೇಕಲ್ವಾ. ಹೌದು ಸರ್, ನಿಮ್ ಕಣ್ಣಿನ ಹುಡುಗಿ ಪಾರ್ವತಿ ಅವರೇ. ನನ್ ಕಣ್ಣಿನ ಹುಡುಗಿ ಪಾರ್ವತಿನ.
ಹೌದು ಸರ್. ಕಂಗಳು ಈ ಸತ್ಯ ನಿಮ್ಮ ಹತ್ರ ಹೇಳಕ್ಕೆ ತುಂಬಾ ಸರಿ ಪ್ರಯತ್ನ ಪಟ್ಟೆ, ಆದ್ರೆ ಆಗ ನಾನು ನಿಮ್ಮ ಹತ್ರ ನಂಬಿಕೆ ಕಳ್ಕೊಂಡಿದ್ದೆ. ಅದಾದ್ಮೇಲೆ ಅನುಷ್ಕಾ ಅವರು ನನ್ನ ಕಿಡ್ನಾಪ್ ಮಾಡಿ ತಾನೇ ಕಣ್ಣಿನ ಹುಡುಗಿ ಅಂತ ಸುಳ್ಳು ಹೇಳಿಸಿದ್ರು. ಆದ್ರೆ ಸತ್ಯ ಒಂದಲ್ಲ ಒಂದಲ್ಲ ಹೊರಗಡೆ ಬರಲೇಬೇಕಾಗಿದೆ, ಅದಕ್ಕೆ ಈ ದಿನನೇ ಸಾಕ್ಷಿ. ಆಗ್ಲೇ ನಿಮ್ಮ ಹತ್ರ ಹೇಳ್ಬೇಕಾದ್ರು ಪಾರ್ವತಿ ಅವರು ನಿಮ್ ಹಿಂದೆ ಪಾಸ್ ಆದ್ರು, ಅದಕ್ಕೆ ಅದಕ್ಕೆ ನಿಮ್ ಕಣ್ಣಿನ ಕಣ್ಣಿ ಸಿಕ್ಕೆ ಸಿಗ್ತಾರೆ ಅಂತ ಹೇಳಿದ್ರೆ. ಇಷ್ಟು ದಿನ ಯಾರಿಗೋಸ್ಕರ ಹಗಲು ರಾತ್ರಿ ಅಂದ್ರೆ ಕನ್ವರ್ಸ್ತಾ ಇದ್ರು ಆ ಕಣ್ಣಿನ ಹುಡುಗಿ, ಆ ಕನ್ಸಿನ ಹುಡುಗಿ ಇದೇ ಪಾರ್ವತಿ. ಈ ದಿನ ನಿಮ್ದು ಸರ್, ಎಂಜಾಯ್ ವಿತ್ ಯೋರ್ ಡ್ರೀಮ್ ಗರ್ಲ್. Thanks, sir. Thanks, sir. Thanks a lot. Lord. Pleasure is mine, sir. Neenillada nanage illa navibbaru bere alla neenene nanene o paaru ನನ್ನ ಮಗಳ ಜೀವದ ಬೆಲೆನ ಅಖಿಲಾಂಡೇಶ್ವರಿ ಮಗನ ಜೀವದಿಂದನೇ ಕಟ್ಟಿಸ್ತೀನಿ. ಅವಳು ಜೀವಕ್ಕೆ ಜೀವ ಆಗಿರೋ ಆತಿಥ್ಯನ ಅವಳಿಂದ ದೂರ ಮಾಡೋದೆ ನನ್ನ ಗುರಿ. ನಾನು ಅನುಭವಿಸ್ತಾ ಇರೋ ನೋವನ್ನ ಅವಳು ಅನುಭವಿಸ್ಬೇಕು, ಅದನ್ನ ನಾನು ಪ್ರತಿ ದಿನ ನೋಡ್ಬೇಕು. ಅವಳು ಒಂದೇ ಸಲ ಸಾಯ್ಬಾರ್ದು, ನರಳಿ ನರಳಿ ಹಂತ ಹಂತವಾಗಿ ಸಾಯ್ಬೇಕು. ಅದಕ್ಕೂ ಮುಂಚೆ ಅವಳು ಇಮೇಜನ್ ಸಾಯಿಸ್ಬೇಕು. ಅವಳಿಗೆ ತಾನು ಯಾವಾಗ್ಲೂ ನ್ಯಾಯವಾಗೇ ನಡೀತೀನಿ, ಇನ್ನೊಬ್ರಿಗೆ ಮಾದರಿಯಾಗೆ ಬದುಕ್ತೀನಿ ಅನ್ನೋ ದುರಹಂಕಾರ ಮೊದಲು ಅದನ್ನ ಸಾಯಿಸ್ಬೇಕು. ಹೊರಗಡೆ ಹೋಗಕ್ಕೂ ಅವಳಿಗೆ ಮುಖ ಇರಬಾರ್ದು. ಅವಳನ್ನ ನೋಡಿ ಕೈ ಮುಗಿತ ಜನ ಚೀತು ಅಂತ ಉಗ್ಗಿಬೇಕು. ಆ ಅವಮಾನ ಸಹಿಸ್ಕೊಳಕ್ಕಾಗತ್ತೆ ಅವಳು ನರಳಿ ನರಳಿ ಸಾಯ್ಬೇಕು. ಅದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆಗ ಆಗ ಮಾತ್ರ ನನ್ನ ಮುಖದಲ್ಲಿ ನಗು ಅರಳತ್ತೆ, ಅನುಷ್ಕನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಿನ್ನ ಕೆಲಸ ಇನ್ನೂ ಮುಗ್ದಿಲ್ಲ, ಮಾಡಬೇಕಾಗಿರೋದು ತುಂಬಾ ಇದೆ. ನೀನು ಅಖಿಲಾಂಡೇಶ್ವರಿ ಮಗನಿಗೂ ಪಾರ್ವತಿಗೂ ತುಂಬಾ ಹತ್ರ ಆಗ್ಬೇಕು. ಅವರಿಬ್ರು ನಿನ್ನ ಮಾತು ಕೇಳೋ ಹಾಗೆ ಮಾಡಬೇಕು. ಅವರಿಬ್ರು ಒಬ್ಬರನ್ನೊಬ್ರು ಬಿಟ್ಕೊಡಕ್ಕಾಗದೇ ಇರೋಷ್ಟು ಹತ್ರ ಆಗ್ಬೇಕು. ಅವರಿಬ್ರು ಒಂದೇ ಅನ್ನೋ ಮಟ್ಟಿಗೆ ಆಮೇಲೆ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು, ಹಾಗೆ ಪ್ರೀತಿನ ಪ್ರೀತಿಯಿಂದಾನೆ ಕೊಲ್ಬೇಕು. ಅವಳು ಅತ್ತಿಯಾಗಿ ನಂಬಿರೋ ಅವಳು ಮಗ ಆದಿತ್ಯನೇ ಅವಳ ವಿರುದ್ಧ ನಿಲ್ಬೇಕು. ಅಖಿಲ ಮೇಲಿರೋ ಪ್ರೀತಿ ಅಭಿಮಾನ ಇನ್ನೊಂದು ವ್ಯಕ್ತಿ ಮೇಲೆ ಬೆಳಿಬೇಕು. ಆ ವ್ಯಕ್ತಿ
ಪಾರ್ವತಿನೇ ಆಗಿರ್ಬೇಕು. ಆದಿತ್ಯನಿಗೆ ಪಾರ್ವತಿ ಮೇಲಿರೋ ಪ್ರೀತಿನ ಅಖಿಲ ವಿರೋಧಿಸ್ಬೇಕು. ಆ ವಿರೋಧ ನಮಗ ಹತ್ರ ಇದಕ್ಕೆ ನೀನೇನೇನು ತಯಾರಿ ಮಾಡ್ಕೋಬೇಕೋ ಮಾಡ್ಕೋ. ಸರಿ ಮಾ. ಕೇಳಿಸಿಲ್ವಾ? ನನ್ ಕಣ್ಣಿನ ಹುಡುಗಿ ಸಿಕ್ಕಿರ್ಲು ಅಂತಂದೆ. ಯಾಕೆ ನೀವಿಬ್ರು ನಗ್ತಾ ಇದ್ದೀರಾ? ನಮ್ಗೆ ವಿಷಯ ಗೊತ್ತು ಬ್ರೋ. ಹೌದಾ? ಹೇಗೆ? ನಿನ್ ಪಾರ್ವತಿ ಹತ್ರ ಮಾತಾಡೋದನ್ನ ನಾನ್ ನೋಡ್ದೆ ಬ್ರೋ. ಕಳ್ಳ, ನನ್ಗೊಂದ್ ಮಾತು ಹೇಳಲೇ ಇಲ್ಲ ಮತ್ತೆ. ನನ್ ಹುಡುಗಿ ಸಿಕ್ಕಿಲ್ಲ ಅಂತ ನೀನ್ ನನ್ಗೆ ಹೇಳ್ದ? ಅದಕ್ಕೆ ನಾನು ಏನೋ ಮಾತಾಡ್ದೆ, ರಿಯಾಕ್ಟ್ ಮಾಡ್ದೆ, ಬಂದ್ ಜನನಿಗೆ ಹೇಳ್ದೆ. ಕಂಗ್ರಾಚುಲೇಷನ್ಸ್ ಬಾಬಾ. ಥ್ಯಾಂಕ್ಸ್ ಅನ್ನಿ. ಕಂಗ್ರಾಚುಲೇಷನ್ಸ್ ಬ್ರೋ. ಥ್ಯಾಂಕ್ಸ್ ಪ್ರೀತು. ಅಂತೂ ನಿನ್ನ ಕನಸಿನ ಕನ್ಯೆ ಸಿಕ್ಕಿದ್ಲಲ್ಲ, ಅದು ನಮ್ ಪಾರ್ವತಿ ಅಂತ ಗೊತ್ತಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಬ್ರೋ. ಹೌದು ಬಾಬಾ, ನಿಮ್ ಮನ್ಸ್ಗೆದ್ದ ಹುಡುಗಿ ಯಾರು ಅಂತ ನಮಗ್ ತುಂಬಾ ಟೆನ್ಷನ್ ಇತ್ತು. ಅದು ಪಾರ್ವತಿ ಅವರು ಅಂತ ಗೊತ್ತಾದ್ಮೇಲೆ ನಮಗಂತೂ ತುಂಬಾ ಖುಷಿ ಆಯ್ತು. ಪಾರ್ವತಿಯವ್ರನ್ನ ನಿಮ್ ಹುಡುಗಿಯಾಗಿ ಪಡೆಯೋದಿಕ್ಕೆ ನೀವು ತುಂಬಾ ಅದೃಷ್ಟ ಮಾಡಿದ್ರಿ ಭಾವ. ಹ್ಮ್, ಬರೀ ಬ್ರೋ ಮಾತ್ರ ಅಲ್ಲ, ಬ್ರೋನ ಪಡೆಯೋದಕ್ಕೆ ಪಾರ್ವತಿ ಅದೃಷ್ಟ ಮಾಡಿದ್ರು. ಆಯ್ತಾಯ್ತು, ಈ ಮಾತು ಇಬ್ರಿಗೂ ಅನ್ವಯಿಸುತ್ತೆ. ಅಲ್ಲ, ಈ ಸತ್ಯ ಪಾರ್ವತಿ ಗೊತ್ತಿದ್ರು ಇಷ್ಟು ದಿನ ನನ್ನಿಂದ ಹೇಗ್ ಮುಚ್ಚಿಟ್ಟಿದ್ಲು ಅಂತ. ಅದು ಅಲ್ದೆ ಅವ್ಳು ನನ್ ಕಣ್ ಮುಂದೆ ಓಡಾಡ್ತಾ ಇದ್ರು, ನನಗ್ ಕಂಡಿಡಿಯೋದಕ್ಕೆ ಆಗ್ಲಿಲ್ಲ. ಆದ್ರೂ ಪಾರ್ವತಿ ನನ್ ಕಣ್ ಮುಂದೆ ಓಡಾಡ್ದಾಗೆಲ್ಲ ಒಂಥರ ಸೆಳೆತ ಅಂತೂ ಆಗ್ತಾ ಇತ್ತು. ಆದ್ರೆ ಪಾರ್ವತಿ ನನ್ ಕಣ್ಣಿನ ಹುಡುಗಿ ಆಗೋಕ್ ಹೇಗ್ ಸಾಧ್ಯ ಅಂತ ಸುಮ್ಮನಾಗ್ಬಿಡ್ತಾ ಇದ್ದೆ. ತಾನಿ ಮನೆ ಕೆಲಸದವಳು ಅನ್ನೋ ಕಾರಣಕ್ಕೆ ವಿಷಯ ಗೊತ್ತಿದ್ರು ಅವಳು ಸುಮ್ನೆ ಇರ್ತಿದ್ಲು ಅನ್ಸುತ್ತೆ. ಪಾಪ ಇರ್ಬಹುದು. ಆದ್ರೆ ನನ್ ಲೈಫ್ ಅಲ್ಲಿ ಆದೇವರು ನನ್ ಕಲ್ಪನೆಗೂ ಮೀರಿದ ಹುಡುಗಿನೇ ನನಗ್ ಸಿಗೋ ತರ ಮಾಡ್ದ. ಎಲ್ಲಿ ಬ್ರೋ ನಮಸ್ಕೆ. ವಿಶ್ ಮಾಡೋಣ ಅಂದ್ರೆ ಮನೆಗೆ ಬಂದಿಲ್ಲ ಅನ್ಸುತ್ತೆ. ಖುಷಿ ಕ್ಷಣನ ಎಂಜಾಯ್ ಮಾಡ್ತಾ ಕನಸು ಕಾಣ್ತಿರ್ಬೇಕು ಅನ್ಸುತ್ತೆ. ಪ್ರೀತು ಜನನಿ, ಸದ್ಯಕ್ಕೆ ನೀವಿಬ್ರು ಪಾರ್ವತಿ ಹತ್ರ ನಾರ್ಮಲ್ ಆಗೇ ಮಾತಾಡಿ. ನನ್ ಪ್ರೀತಿ ವಿಚಾರನ ನಾನು ಹೇಳೋವರೆಗೂ ಡಿಸ್ಕಸ್ ಮಾಡ್ಬಿಡಿ. ಸೀಕ್ರೆಟ್ ಸೀಕ್ರೆಟ್. ಸರಿ ಪ್ರೀತು, ಒಂದ್ ನಿಮಿಷ ನೀವು ಹೊರಗಿರ್ತೀಯಾ? ನನ್ನ ನಾದಿನಿ ಜೊತೆ ನನ್ ಪ್ರೀತಿ ವಿಚಾರವಾಗಿ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಹೋ, ಸೀಕ್ರೆಟ್ ಮೇಲೆ ಸೀಕ್ರೆಟ್. ಇರ್ಲಿ ಬ್ರೋ, ಹೊರಗಿ. ಸನ್ನಿ ಕೂತ್ಕೊ. ಅದು ಪ್ರೀತು ಹತ್ರ ಮುಚ್ಚಿಟ್ಟು ನಿನ್ ಹತ್ರ ಹೇಳುವಂತ ವಿಷಯ ಏನಲ್ಲ, ಆದ್ರೆ ಏನಾದ್ರೂ ಸಜೆಷನ್ ಕೇಳಿದ್ರೆ ಸುಮ್ನೆ ತರಲೇ ಐಡಿಯಾ ಕೊಡ್ತಾನೆ, ಅದಕ್ಕೆ ಅವನು ಹೊರಡೆ ಕಳಿಸ್ತೆ. ಪರವಾಗಿಲ್ಲ ಭಾವ, ನಿಮಗ್ ಸಜೆಷನ್ ಕೊಡುವಷ್ಟು ದೊಡ್ಡವಳು ನಾನಲ್ಲ, ಆದ್ರೂ ನನಗೆ ಎಷ್ಟು ಗೊತ್ತಿದ್ಯೋ ಅಷ್ಟು ಹೇಳ್ತೀನಿ ಕೇಳಿ. ಅದು ನೀನು ಪ್ರೀತುನ ಲವ್ ಮಾಡಕ್ ಶುರು ಮಾಡಿದಾಗಿಂದ ಇಲ್ಲಿವರೆಗೂ
ಒಂದು ಹೆಣ್ಣಾಗಿ ಒಬ್ಬ ಪ್ರೇಮಿಯಾಗಿ ಮರೆಯಕ್ಕಾಗದೇ ಇರುವಂತ ಕ್ಷಣ ಯಾವುದು? ಪ್ರೀತು ನನ್ನನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅವ್ನು ನನಗೆ ಮೊದಲನೇ ಸರಿ ಗಿಫ್ಟ್ ಕೊಟ್ನಲ್ಲ, ಅದನ್ನ ನಾನು ನನ್ನ ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ ಭಾವ. ಥ್ಯಾಂಕ್ಸ್ ಜನ್ನಿ, ಥ್ಯಾಂಕ್ ಯು ಸೋ ಮಚ್. ಜನನಿ, ನನಗೆ ಅರ್ಜೆಂಟಾಗಿ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ. ಪಾರ್ವತಿ ಬಂದ್ಮೇಲೆ ಅವಳಿಗೆ ಕಾಫಿ ತರೋದಕ್ಕೆ ಹೇಳ್ತೀಯಾ? ಹ್ಮ್ ಆಯ್ತು. ನದೀಂ ಧೀಂ ತನಾ, ನದೀಂ ಧೀಂ ತನಾ, ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯ. ಇದನ್ನೆಲ್ಲ ಇಷ್ಟಪಟ್ಟು ಹಾಕೊಳ್ಳಕ್ಕೆ ನಾನೇ ಪಾರ್ವತಿನಾ. ಅವತ್ತು ಅನುಷ್ಕಾ ಇದನ್ನೆಲ್ಲ ಹಾಕೋದಕ್ಕೂ ನೀನ್ ಪಾರ್ವತಿನಾ ಅಂತ ಹೇಳ್ದಾಗ್ಲು ನನ್ ಹುಡುಗಿ ನೀನೇ ಇರ್ಬೋದ ಅನ್ನೋ ಅನುಮಾನ ಈ ತಟ್ಟೆ ಸರಿಯಿಲ್ಲ. ಆದ್ರೆ ಇವತ್ತು ಕನ್ಫರ್ಮ್ ಆಗಿದೆ,
ಇದು ನಾನ್ ನಿನಗ್ ಕೊಡ್ತಾ ಇರೋ ಮೊದಲನೇ ಸಿಹಿಯಾದ ಕೇಳಿಕೆ. ಪಾರ್ವತಿ, ಏನು ಐ ಲವ್ ಯು, ಐ ಹೇಟ್ ಯು, ವಾಟ್? ಇನ್ನೇನು, ಲವ್ ಆಯ್ತು, ಮದ್ವೆನೂ ಆಯ್ತು, ಇನ್ನು ನಿನ್ ಹುಡುಗಾಟ ಬಿಟ್ಟಿಲ್ವಾ? ಲವ್ ಆಗಿರೋದು ನಿಮ್ ಅಣ್ಣಂಗೆ, ನಿನಗಲ್ಲ. ಗೊತ್ತು, ಆದ್ರೂ ಈ ಲವ್ ಅನ್ನೋದು ನನ್ ಸುತ್ತಮುತ್ತ ಇರೋರು ಯಾರಿಗೆ ಆದ್ರೂ ನನಗೆ ಆಗಿದೆನೋ ಹುಮ್ಮಸ್ ಬಂದ್ಬಿಡುತ್ತೆ. ಹೌದಾ? ಹೇಳಿ. ಈ ವಿಷಯನ ಯಾರ ಹತ್ರನು ಹೇಳ್ಬೇಡ, ಹೋಗ್ಲಿ ಬಿಡು. ಅದಕ್ಕೆ ಯಾಕೆ ಹೀಗ್ ಮುಖ ಉರಿಸ್ಕೊಂಡ್ ಕೂರ್ತೀಯ? ಈಗ ಈ ನಿನ್ ಉತ್ಸಾಹ ಎಲ್ಲ ಅವರಿಬ್ರು ಪ್ರೀತಿಗ್ ಮಾತ್ರ ಸೀಮಿತವಾಗಿರ್ಲಿ, ಆಯ್ತಾ? ಏನಾಯ್ತೀಗ? ಅಲ್ಲ ಬ್ರೋ, ಸಕ್ಕತ್ ಡಿಸೆಂಟ್ ಹುಡುಗ ಪಾರ್ವತಿ, ಸಂಕೋಚದ ಹುಡುಗಿ, ಅವರಿಬ್ರು ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತ ನೆನ್ಸ್ಕೊಂತಾ ಇದೀನಿ. ಹೆಂಗಿರುತ್ತೆ? ನಾರ್ಮಲ್ ಆಗೇ ಇರುತ್ತೆ. ಅವರಿಬ್ರು ನಮ್ ತರ ಇದ್ರ? ನಮ್ ತರನ? ನಾವಿಬ್ರು ಇರ್ತೀವಲ್ಲ, ಅವರಿಬ್ರು ಆ ತರ ಇದ್ರ? ಚಾನ್ಸ್ ಇಲ್ಲ ಬಿಡು, ಅವರಿಬ್ರು ನಮ್ಮಿಬ್ರು ತರ ಇರೋದಕ್ಕೆ ಚಾನ್ಸೇ ಇಲ್ಲ. ಅವರಿಬ್ರು ನಮ್ ತರ ಇರಕ್ಕಾಗಲ್ಲ, ಆದ್ರೆ ಹಾಗಿರೋ ತರ ನಾವ್ ಮಾಡ್ಬೋದಲ್ವಾ? ಅಂದ್ರೆ? ಅಂದ್ರೆ ಈಗ ನಾನು ಇಲ್ಲಿದ್ದೀನಿ ಆದ್ರೆ ಇಲ್ಲಿಲ್ಲ, ಅಲ್ಲಿದ್ದೀನಿ. ನೀನು ಇಲ್ಲಿದ್ಯ ಆದ್ರೆ ಇಲ್ಲಿಲ್ಲ, ಅಲ್ಲಿದ್ಯ. ಅರ್ಥ ಆಗ್ಲಿಲ್ಲಲ್ಲ. ಅಂದ್ರೆ ಪ್ರೀತು ಆದಿ ಆದ್ರೆ ಜನನಿ ಪಾರ್ವತಿ ಆದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಲ್ವಾ? ನೋಡ್ತೀಯ? ಕಣ್ಮುಚ್ಚು, ಅಲ್ಲಿ ನೋಡು, ಎಲ್ಲ ಗೊತ್ತಾಗತ್ತೆ. ಅಲ್ಲಿ ನೋಡು, ನೀನು ಕುತ್ಕೊಂಡು ನೇಲ್ ಪಾಲಿಶ್ ಹಚ್ಕೊಂತಾ ಇದ್ಯಾ? ನೋಡು ನೋಡು, ನಾನು ಬಂದೆ. ಅದೇನು ಹೊಸ ವಿಷಯನ? ಆದ್ರೂ ಯಾರ ಮೇಲೆ ಅಂತ ಕೇಳಲ್ವಾ? ಯಾರ ಮೇಲೆ? ನಿನ್ ಮೇಲೆ ಚಿನ್ನ. ಅದಕ್ಕೇನು ಮಾಡೋದಕ್ಕಾಗಲ್ಲ. ಏನ್ ಮಾಡ್ತಾ ಇದ್ದೀರಾ? ಹೇಳದ್ನಲ್ಲ, ಲವ್ ಆಗಿದೆ ಅಂತ.
ಅದಕ್ಕೆ ಯಾರಾದ್ರೂ ಹೀಗೆ ಇಟ್ಕೋತಾರ? ಕರೆಕ್ಟ್. ನೀನೇ ಬಡಿಸ್ತೀಯಲ್ಲ ಮೈ ಡಿಯರ್ ಫಾರು ಹಾರು. ನಾನಿನ ಮೇಲೆ ನಿನ್ನ ಪಾರು ಹಾರು ಹಾರು ಅಂತಾನೆ ಕರೀತೀನಿ. ಅಶಿಶು ಬೇಡ. ಯಾಕೆ? ಯಾಕೆ ಅಂದ್ರೆ ನೀವ್ ಯಾವಾಗ್ಲೂ ನನ್ನ ಪಾರ್ವತಿ ಅಂತಾನೆ ಕರೆಯೋದು. ಇವಾಗ ಪಾರು ಅಂದ್ರೆ ಮನೆಯವ್ರಿಗೆ ಲಾಂಗ್ಮಾನ ಬರಲ್ವಾ? ನಾನು ಎಲ್ಲರ ಮುಂದೆ ನಿನ್ನ ಪಾರ್ವತಿ ಅಂತ ಕರಿತೀನಿ. ಆದ್ರೆ ನಾವಿಬ್ಬರೇ ಇದ್ದಾಗ ಪಾರು ಅಂತಾನೆ ಕರೀತೀನಿ. ಥ್ಯಾಂಕ್ ಯು. ಸರಿ ಸರಿ, ನಾನು ಇನ್ನು ಹೊರಡ್ತೀನಿ. ಯಾರಾದರೂ ನೋಡ್ಬಿಟ್ರೆ ಕಷ್ಟ. ಈ ಟೈಮಲ್ಲಿ ಇಲ್ಲಿಗೆ ಯಾರು ಬರಲ್ಲ. ಆಮೇಲೆ ಹೇಳಿ, ನೀನೇ ಹೇಳು. ನೀವೇ ಹೇಳಿ ಹೇಳಿ. ಸಾರ್ಥಿ ಗಣೇಶನ್ದೆಲ್ಲ ಊಟ ಆಯ್ತಾ? ಅಯ್ಯೋ, ಅಪ್ಪ ಅಂದ್ಮೇಲೆ ಹೇಗೆ ನೆನಪಾಯ್ತು? ಇವತ್ತು ನಿಮ್ಮ ನೆನಪಲ್ಲೇ ಸಾರಿಗೆ ಉಪ್ಪು ಹಾಕೋ ಬದಲು ಸಕ್ಕರೆ ಹಾಕ್ಬಿಟ್ಟಿದ್ದೀನಿ. ಸತ್ಯ, ಅಪ್ಪ ನನ್ನ ಬೈಲಿಲ್ಲ. ನಾನು ಕಷ್ಟ ಹೇಳ್ಕೊಂಡ್ರೆ ನಿಮಗೆ ನಗುನಾ? ನನಗೆ ಪ್ರೀತಿ ಯಾವಾಗಲೂ ಹೇಳ್ತಾ ಇದ್ದ ಪ್ರೀತಿಲಿ ಹೀಗೆಲ್ಲ ಆಗುತ್ತೆ ಅಂತ. ಆವಾಗ ನಮಗೆ ಬರ್ತಾ ಇರಲಿಲ್ಲ, ಆದರೆ ಈಗ ನಂಬೋ ಥರ ಆಗಿದೆ. ಏನಂತ? ಪ್ರತಿ ದಿನ ಪ್ರತಿ ಕ್ಷಣ ಯಾವಾಗಲೂ ನನ್ನ ಜೊತೆನೇ ಇರಬೇಕು.
ಕೇಳ್ತೀಯ, ಆದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಬಿಟ್ಟು ಅಂತ ಮಾತ್ರ ಯಾಕೆ ನೀನ್ ಹೇಳಲ್ಲ? ಹೇಳಲ್ಲ ಯಜಮಾನ್ರೆ, ನನಗ್ ತುಂಬಾ ಕೆಲ್ಸ ಇದೆ, ಯಾರಾದ್ರೂ ನೋಡೋಕ್ಕೂ ಮುಂಚೆ ಕಾಫಿ ತಗೊಳ್ಳಿ. ಈ ವಿಷಯ ಕೇಳಿದ್ರೆ ಓಡೋಗ್ತಿಯಲ್ಲ, ಯಾಕೆ ಮಾಡ್ತೀಯ ನೀನು ಪಾರ್ವತಿ? ಅಯ್ಯಯ್ಯೋ, ದಾಮಿನಿ ಮೇಡಮ್ ಕರೀತಾ ಇದಾರೆ, ನಾನು ಈಗಲೇ ಹೋಗ್ಬೇಕು, ಕಾಫಿ ತಗೊಳ್ಳಿ. ಹತ್ರ ಬಂದ್ಕೊಡು. ಇನ್ನು ಹತ್ರ ಇನ್ನು ಹತ್ರ ಇನ್ನು ಹತ್ರ ಸಕ್ಕರೆನೇ ಇಲ್ಲ, ಸಕ್ಕರೆ ಹಾಕಿದ್ದೀನಿ. ಬೇಕಾದ್ರೆ ನೀನೇ ಟೆಸ್ಟ್ ಮಾಡಿ ನೋಡು. ಸರಿಯಾಗೇ ಇದೆಯಲ್ಲ. ಹೌದಾ? ಸರಿ ನೋಡ್ತೀನಿ. ಪ್ರಾಬ್ಲಮ್ ಎಲ್ಲಿದೆ ಅಂತ ಇವಾಗ ಗೊತ್ತಾಯ್ತು. ಇವಾಗ ಸರಿ ಹೋಯ್ತು. ಅದು ಹೇಗೆ? ನಿನ್ ತುಟಿ ಸಿಹಿ ಅದಕ್ಕೆ ತಾಕ್ತಲ್ಲ, ಅದಕ್ಕೆ ಕೈ ಬಿಡಿ ಯಜಮಾನ್ರೆ. ಹಿಡ್ದಿರೋದು ಬಿಡೋದಕ್ಕಲ್ಲ, ಕೊನೆವರೆಗೂ ಜೊತೆಯಾಗಿರೋದಕ್ಕೆ. ಐ ಲವ್ ಯು ಅನ್ನೋ ಮೂರು ಪದನ ಹೇಳೋದಕ್ಕೆ ಯಾಕಿಷ್ಟು ಸತಾಯಿಸ್ತಾ ಇದೆಯಾ? ನನಗೋಸ್ಕರ ಒಂದೇ ಒಂದ್ಸತಿ ಹೇಳು. ನನಗಾಗೆಲ್ಲ ಹೇಳಿ ಅಭ್ಯಾಸ ಇಲ್ಲ. ನನಗೆ ಅಭ್ಯಾಸ ಇದೆಯಾ? ಹಾಗಲ್ಲ, ಹಾಗೂ ಅಲ್ಲ ಹೀಗೂ ಅಲ್ಲ. ಇವತ್ ನೀ ನನಗೆ ನನಗೆ ಐ ಐ ಲವ್ ಯು ಯು ಅಂತ ಹೇಳ್ತಾ ಇದ್ದೀಯ ಅಷ್ಟೇ. ನನ್ನ ರಾಣೆ ಸತಿ ಹೇಳ್ಬಿಡು ಪಾರು ಪ್ಲೀಸ್. ಹಾಯ್ ಹಾಯ್ ಐ ಐ ಲವ್ ಲವ್.
ಯು